ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಶ್ರೀ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ. ಈಗ ಎಂಟನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅಂಕಗಳು 40, ಸಮಯ 2 ಗಂಟೆ. ಇಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದು ಅವುಗಳನ್ನು ನೋಡ್ತಾ ಹೋಗಿ ಇವುಗಳ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲ ಒಂದು ಮಾದರಿ ಪತ್ರಿಕೆ ನೋಡಿ. ಈಗಾಗಲೇ ಮಂಡಳಿಯವರು ಒಂದು ಪತ್ರಿಕೆಯನ್ನು ಬಿಟ್ಟಿದ್ರು. ಈ ಮಾದರಿ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳ ಪ್ರಾಕ್ಟೀಸ್ಗಾಗಿ ಕೊಡಲಾಗಿದೆ. ಇವುಗಳನ್ನು ಕೂಡ ನೋಡ್ತಾ ಹೋಗಿ ನೋಡಿ. 1 ರಿಂದ 20 ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗಳನ್ನಷ್ಟೇ ತೋರಿಸ್ತಾ ಇದ್ದೀನಿ ನಾನು. ಉತ್ತರಗಳನ್ನು ನೋಡ್ತಾ ಹೋಗಿ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳಲಾಗುವುದು. ಇದು ಮೊದಲನೇ ಪ್ರಶ್ನೆ ಪತ್ರಿಕೆ. ನೋಡಿ, ನಿಮ್ಮ ಕಲಿಕಾ ಚೇತರಿಕೆ ಮತ್ತು ಪಠ್ಯಪುಸ್ತಕ ಎರಡನ್ನು ಒಂದು ಹೊಂದಾಣಿಕೆ ಮಾಡಿ ಇಲ್ಲಿ ಪ್ರಶ್ನೆಗಳನ್ನು ತಯಾರಿಸಲಾಗಿದೆ. ನೋಡಿ, ಇದು ಮಗ್ಗದ ಸಾಹೇಬ ಪಾಠದಿಂದ. ಇನ್ನು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲೂ ಕೂಡ ಅಂಕಗಳು 40, ಸಮಯ 2 ಗಂಟೆ. 1 ರಿಂದ 20 ರವರೆಗೆ 1 ಅಂಕದ ಪ್ರಶ್ನೆಗಳಿವೆ, 4 ಆಯ್ಕೆಗಳಿವೆ. ಸರಿಯಾದ ಆಯ್ಕೆಯನ್ನು ನೀವು ಮಾರ್ಕ್ ಮಾಡಬೇಕು ಮತ್ತು ಬರೀಬೇಕು. ನೋಡಿ, ಇಲ್ಲಿ 2ನೇ ಭಾಗದಲ್ಲಿ 21 ರಿಂದ 28 ರವರೆಗೆ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು. ಈ ಪದ್ಯದ ಸಾಲುಗಳಿಗೆ 2 ಅಂಕ, ಪದ್ಯದ ಪ್ರಕಾರ ಮುಕ್ತಿ ಬಯಸುವಲ್ಲಿ ಇರಬೇಕಾದ ಗುಣಗಳಾಗುವು, ಇದಕ್ಕೂ 2 ಅಂಕ. ದೇಶ ಸುತ್ತು ಕೋಶ ಓದು, ಗಾದೆ ಮಾತನ್ನು ಅರ್ಥೈಸಿ ಬರೆಯಿರಿ, 2 ಅಂಕ. ಇಕೋ ಕ್ಲಬ್ನ ನಾಯಕರಾಗಿ ನಿಮ್ಮ ಗುಂಪಿಗೆ ನೀವು ನೀಡುವ ನಿರ್ದೇಶನಗಳನ್ನು ಬರೆಯಿರಿ, 2 ಅಂಕ. ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ದಿನಾಚರಣೆ ಕುರಿತು ಗೆಳೆಯನಿಗೊಂದು ಪತ್ರ ಬರೆಯಿರಿ, 3 ಅಂಕ. ಕೆಳಗಿನ ಗದ್ದೆ ಭಾಗವನ್ನು ಓದಿ ಗ್ರಹಿಸಿಕೊಂಡು ಇರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ, 4 ಅಂಕ. ಇನ್ನು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ. ಇಲ್ಲೂ ಕೂಡ 40 ಅಂಕ, 2 ಗಂಟೆ ಸಮಯ. 1 ರಿಂದ 20 ರವರೆಗೆ 1 ಅಂಕದ ಪ್ರಶ್ನೆಗಳಿವೆ, ಎಲ್ಲಕ್ಕೂ 4 ಆಯ್ಕೆಗಳಿವೆ.
ಇಲ್ಲಿ ಎರಡನೇ ಭಾಗದಲ್ಲಿ 21-28 ನಿಗದಿತ ಸ್ಥಳದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಬರೆಯುವುದು. ನೋಡಿ, ಮನಸ್ಸಿದ್ದರೆ ಮಾರ್ಗ ಗಾದೆ ಮಾತನ್ನು ಅರ್ಥೈಸಿ ಬರೆಯಿರಿ. ಚಿತ್ರವನ್ನು ನೋಡಿ ಅನಿಸಿಕೆಯನ್ನು ಬರೆಯುವುದು. ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿ ನೀಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರ ಬರೆಯುವುದು. ಕೆಳಗಿನ ಗದ್ಯ ಭಾಗವನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಗೆ ನಾವು 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇವುಗಳನ್ನು ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ ಮತ್ತು ಎಜು ಆಲ್ರೌಂಡರ್ ಡಾಕ್ಟರ್ ವಿಜಯಕುಮಾರ್ ಚಾನಲನ್ನು ತಪ್ಪದೇ ನೋಡಿ ಇವುಗಳ ಉತ್ತರಗಳನ್ನು ಕೂಡ ನೀಡಲಾಗುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.